ಗೊತ್ತು ಕಣಯ್ಯ, ನಿನಗಿಷ್ಟವಾದ ರೀತಿಯಲ್ಲಿ ನೀನು ಬದುಕೋದಕ್ಕೆ ನಮ್ಮ ಅಭ್ಯಂತರ ಏನೇನೂ ಇಲ್ಲ. ಆದರೆ ನಿನ್ನ ಸುತ್ತಲಿನ ಜನ, ಪರಿಸರ, ಜೀವನ ವಿಧಾನ ಎಲ್ಲವನ್ನೂ ತಿಳ್ಕೊಂಡು ನೀನು ಸರಿಯಾದ ರೀತಿಯಲ್ಲಿ ಹೆಜ್ಜೆ ಇಡಬೇಕು ಅಂತ ನಾವು ಹೇಳ್ತೀವ ಮಗನೇ. ನೀನ್ ಏನು ಹೇಳ್ತಾ ಇದೀಯಾ ನನಗೆ ಗೊತ್ತಾಗುತ್ತೆ ಕಣು. ಆದರೆ ದೇಶಕ್ಕೆ ಈ ನೆಲಕ್ಕೆ ಸಂಬಂಧಪಟ್ಟಿದೆ. ಆದ್ರೆ ನೋಡಮ್ಮ, ದೇಶ ಎಷ್ಟು ಮಟ್ಟಕ್ಕೆ ಇಳಿತಾ ಇದೆ ಅಂತ, ಬರೀ ಭ್ರಷ್ಟತೆ ತಾಂಡವಾಡ್ತಾ ಇದೆ. ಯಾವ್ದ್ರಲ್ಲಾದ್ರೂ ನ್ಯಾಯ ನೀತಿ ಒಂದೂ ಇಲ್ಲ. ಯಾವ್ದನ್ನಾದ್ರೂ ತಗೋ, ವಿದ್ಯಾಭ್ಯಾಸ ತಗೋ, ಜೀವನ ಕ್ರಮ ತಗೋ, ಉದ್ಯೋಗ ತಗೋ, ಒಂದರಲ್ಲೂ ನೀತಿ ನಿಯಮ ಏನೂ ಇಲ್ಲ. ಪ್ರತಿಭೆಗೆ ಯೋಗ್ಯತೆಗೆ ಪುರಸ್ಕಾರ ಇದೆಯಾ? ಇಂಥ ದೇಶದಲ್ಲಿ ಒಬ್ಬ ಬುದ್ಧಿವಂತ, ನ್ಯಾಯ ನಿರೀಕ್ಷಿಸುವ ಆತ್ಮಗೌರವ ಇರೋ ಮನುಷ್ಯ ಬಾಳೋಕ್ಕೆ ಸಾಧ್ಯನಾ? ಹಾಗಂತ ಬರೋ ಸಮಸ್ಯೆಗಳಿಗೆಲ್ಲ ಹೆದರ್ಕೊಂಡು ದೇಶನೇ ಬಿಟ್ಟು ಓಡ್ ಹೋಗೋದಲ್ಲ, ಇಲ್ಲೇ ಇದ್ದು ಆ ಸಮಸ್ಯೆಗಳನ್ನೆಲ್ಲ ಮೆಟ್ಟಿ ನಿಂತು ಅದನ್ನು ತೊಡೆದು ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಕಂದ. ನೀನ್ ಹೇಳ್ತಾ ಇರೋ ಭ್ರಷ್ಟತೆ, ದುರಾಡಳಿತ ಎಲ್ಲ ಕಡೆ ಇದೆ. ನಮ್ಮ ನಾಯಕರು ರಾಜಕಾರಣಿಗಳಿಗೆ ಆ ದೇಶದವರು ನಾಯಕರಿದ್ದಾರೆ, ನಾಜುಕವಾಗಿ ಮಾತಾಡೋಕೆ ಬರೋದಿಲ್ಲ. ನಮ್ಮ ನಾಯಕರು ಸ್ವಲ್ಪ ಬರ್ತು ಅಷ್ಟೇ. ಅಪ್ಪ, ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ತೀನಿ. ಯಾಕೆ ಇನ್ನೂ ಕೆಲಸ ಮಾಡ್ತಾ ನಿಮ್ಮ ಕಂಪನಿಯಲ್ಲಿ ರಿಟ್ರೆಂಚ್ಮೆಂಟ್ ನಡೀತಾ, ಅಂದಮೇಲೂ ನೀವು ಅದನ್ನ ಫೈಟ್ ಮಾಡಿ ಒದ್ದಾಡ್ಕೊಂಡು ಯಾಕೆ ಕೆಲಸ ಮಾಡ್ಬೇಕು? ಸರ್, ಅದು ನನ್ನ ಜೀವನ ಅಷ್ಟೇ, ಆದರೆ ನನ್ನ ಸ್ವಾಭಿಮಾನವೂ ಕೂಡ. ನೆನ್ಪಿಟ್ಕೊ. ಗೊತ್ತಪ್ಪ ನಿಮಗೆ ತುಂಬ ಸ್ವಾಭಿಮಾನ ಇದೆ ಅಂತ, ಅದು ಮತ್ತೆ ಮತ್ತೆ ಯಾಕೆ ಪ್ರೂವ್ ಮಾಡಬೇಕು? ಅಮ್ಮ, ನನಗೇನು ಅರ್ಥ ಆಗಲ್ಲ ಅನ್ನೋ ರೀತಿಲಿ ಮಾತಾಡಬೇಡ. ನನಗೆಲ್ಲ ಅರ್ಥ ಆಗುತ್ತೆ. ಅರ್ಥ ಆಗದೆ ಏನು? ಯಾವ ಮೂರ್ತಲ್ಲಿ ಹುಟ್ಟಿದ್ದಾನೆ ಇವನು?